ಕೊಡಬೇಕು ಅಂತಿದ್ರೆ ಅವಕಾಶ ಕೊಡುವಷ್ಟರ ಮಟ್ಟಿಗೆ ಬೆಳೆಯಬೇಕು. ನನಗೆ ನಾವು ಏನೂ ಇಲ್ಲದೆ ಅವಕಾಶ ಸಿಗಲಿಲ್ಲ ಅಂತ ಹೇಳುವುದಲ್ಲ, ಅವಕಾಶ ಸಿಗುವಷ್ಟು ನಾವು ಸಿದ್ಧರಾಗಿದ್ದೇವೆ ಅಂತ ನೋಡಬೇಕು. ನೋಡ್ಲಿಕ್ಕೆ ಅವ ಅಲ್ಲ, ಭೂತಳದ ಭೂಪರಲ್ಲ. ಒಂದು ಹೇಳ, ನಾನು ಈ ಬಾರಿ ಒಂದು ಜಾಗಕ್ಕೆ ಬರ್ತೇನಂತ ಯೋಚಿಸುವಾಗ ನೀನು ತಡೆಗೋಡೆ ಆಗಿದ್ದೀನಿ. ನನಗೂ ಮನಸ್ಸುಂಟು ನಿನ್ನೊಂದು ಜಾಗಕ್ಕೆ ತರಬೇಕು ಅಂತ. ಆದ್ರೆ ಜಾಗಕ್ಕೆ ತರುವಾಗ ಸಿದ್ಧ ಮಾಡಿಯೇ ತರಬೇಕು. ಏನೋ ಇಲ್ಲದವರನ್ನು ಜಾಗಕ್ಕೆ ತಂದ್ರೆ ತಂದ ನಮ್ಮ ಮರ್ಯಾದೆಗೂ ಪೆಟ್ಟಲ್ಲೂ ಈಗ ಸಿದ್ಧ ಮಾಡಿಲ್ವಲ್ಲ. ನಿನ್ನನ್ನು ಇನ್ನೂ ಸಿದ್ಧ ಮಾಡ್ಲಿಕ್ಕಿದ್ದೇನೆ. ಅಷ್ಟರವಾಗಿ ನಿನಗೆ ಯುದ್ಧದ ಆಟ ಬೇಡ, ಸ್ವಲ್ಪ ಸಮಾಧಾನದಿಂದ ಇರಿ. ಇಷ್ಟೆಲ್ಲ ಆಗುತ್ತಾ ಉಂಟ, ನನ್ನ ಅಮ್ಮ ಇಲ್ಲಿದ್ದಾರೆ. ಮೃತ್ಯು ದೇವತೆಯ ದಾಡಿಯಲ್ಲಿ ತಂಡವ ಮಾಡುತ್ತೇವೆ ಅಂತ ನಿಂತವರು ಆ ಕಾಲದಲ್ಲಿ ಅವರಿಗೆ ನೀತಿ ವಾಕ್ಯ ಹೇಳುತ್ತಾ ಇದ್ದಾಗೆ ನನಗೆ ಹಿಂದಿನಿಂದ ಕೇಳಿದ ಧ್ವನಿ ಭೀಷ್ಮ. ತಡೆದು ನಿಲ್ಲಿಸಿದ್ದೇನೆ. ಕಾರಣ ಬುದ್ಧಿ ಮಾತನ್ನು ಹೇಳಲಿಕ್ಕೆ ಬಂದವಳು ನಾನು. ಯಾರಿಗೆ ಹೇಳಮ್ಮ? ಹೋಗು, ಆ ಮಕ್ಕಳಿಗೆ ಹೇಳಿದಷ್ಟು ಕೇಳುವುದಿಲ್ಲ. ಸ್ವಲ್ಪ ಕಿತ್ತು ತಾಯಿ. ಬುದ್ಧಿ ಮಾತನ್ನು ಹೇಳಲಿಕ್ಕೆ ಬಂದದ್ದು ನನ್ನ ಮಕ್ಕಳಿಗೆಲ್ಲ. ಮತ್ತೆ ಬುದ್ಧಿ ಮಾತನ್ನು ಹೇಳಲಿಕ್ಕೆ ಬಂದದ್ದು ನಿನಗೆ. ನನ್ನ ಮಕ್ಕಳನ್ನು ತಡೀತಾ ಇದ್ದೆ ನೀನು. ಕೆಲವೊಮ್ಮೆ ದಾರಿ ತಪ್ಪಿ ನಡೆದಾಗ ನಾವು ಎಲ್ಲರನ್ನು ತಿದ್ದಬೇಕಾಗುತ್ತದೆ. ಯುಕ್ತವಾದ ಮಾತನ್ನು ಮಗು ಹೇಳಿದರು ಗಿಣಿ ನುಡಿದರು ಕೇಳಬೇಕಮ್ಮ. ಅದಕ್ಕೆ ಹೇಳೋದಕ್ಕೆ ಬಂದವಳು ನಾನು. ಏನಪ್ಪ ಏನು ನನ್ನ ಮಕ್ಕಳನ್ನು ಏನು ಸಣ್ಣವರಂತ ಹೇಳಿಸಿದ್ದೆ ನೀನು? ಹೌದಮ್ಮ, ಬೆಳೆಯಬೇಕಷ್ಟೇ. ಯುದ್ಧವನ್ನು ಕಲಿತಿದ್ದಾರಲ್ವಾ? ಬರೇ ಯುದ್ಧವನ್ನು ಕಲಿತರೆ ಸಾಕಾಗುವುದಿಲ್ಲ, ಅದನ್ನು ಪ್ರದರ್ಶನ ಮಾಡಿದಾಗ ಮಾತ್ರ ಅದು ಸಫಲ ಆಗುವುದು. ಅಮ್ಮ, ತಳಿರು ಕಬ್ಬನ್ನು ಗಾಣಕ್ಕೆ ಕೊಟ್ಟರೆ ಅದರ ರಸ ಕುಡಿಯುವುದಕ್ಕಾಗುವುದಿಲ್ಲ. ಹೌದಲ್ಲ, ಅದು ಸ್ವಲ್ಪ ಬಲಿದಾಗ ಮಾತ್ರ ರಸ ಕುಡಿಯುವುದಕ್ಕಾಗುವುದಮ್ಮ. ಹೌದಾ? ನಮ್ಮ ಮಕ್ಕಳನ್ನು ಸ್ವಲ್ಪ ಬಲಿಯಬೇಕು, ಅವರು ಅವರು ಬೆಳೆಯಬೇಕು. ಬೆಳೆಸುವ? ಹೌದಲ್ವಾ? ಆದ್ರೆ ನಿನಗೆ ಯಾಕೋ ಮನಸ್ಸಿಲ್ಲ. ಈ ರೀತಿಯಾದಂತಹ ಮಾತುಗಳನ್ನಾಡಿ ಅವರಿಗೆ ಸ್ವಲ್ಪ ಪ್ರಚೋದನೆಯನ್ನು ಕಡಿಮೆ ಮಾಡಿ ಅವರದ್ದಾದಂತಹ ಉತ್ಸಾಹವನ್ನು ಭಂಗ ತರುವುದಕ್ಕೆ ಬೇಕಾಗಿ ನೀನು ಈ ಮಾತುಗಳನ್ನು ಆಡ್ತಾ ಇದ್ದೀನಿ. ಯುದ್ಧವರಲ್ಲಿ ಯುದ್ಧವಲ್ಲ ತಾಯೇ, ದೇವಲೋಕದವರಲ್ಲಿ ದೇವಲೋಕದವರಲ್ಲ. ಇರ್ಲಿಯಪ್ಪ, ಇಂದ್ರನೇನು, ಗಂಧರ್ವನೇನು, ಸಾಕ್ಷಾತ್ ಬ್ರಹ್ಮ ಬಂದರೂ ಕೂಡ ನನ್ನ ಮಕ್ಕಳು ಹೋರಾಟವನ್ನು ಮಾಡುತ್ತಾರೆ. ಅಮ್ಮ, ಏನು? ಮೊದಲು ತೊರೆಯಲ್ಲಿ ಈಜಬೇಕು, ಮತ್ತೆ ನದಿಗಿಳಿಬೇಕಲ್ಲ. ಹೌದು, ನನ್ನ ಮಕ್ಕಳ ಸಮುದ್ರಕ್ಕೆ ವಿರುದ್ಧವಾಗಿ ಈಜಕ್ಕೂ ಸಮರ್ಥರು ನನ್ನ ಮಕ್ಕಳು, ಅದು ನಿನಗೆ ಗೊತ್ತುಂಟ? ಸ್ವಲ್ಪ ಆಲೋಚನೆ ಮಾಡು. ಅಮ್ಮನೇ ಹೀಗಿರುವಾಗ ಮಕ್ಕಳು ಹೇಗೆ? ಸ್ವಲ್ಪ ಆಲೋಚನೆ ಮಾಡು. ನನ್ನ ಮಕ್ಕಳು ಅವರಾಗಿ ಯುದ್ಧಕ್ಕೆ ಹೊರಟದ್ದಲ್ಲ, ಅಲ್ಲಿಂದಲೇ ಆಹ್ವಾನ ಬಂದಿದೆ ಅಂದ್ರೆ ನನ್ನ ಮಕ್ಕಳ ಶೌರ್ಯ ಎಷ್ಟಿರಬೇಕು, ನನ್ನ ಮಕ್ಕಳ ಬುದ್ಧಿವಂತಿಕೆ ಎಷ್ಟಿರಬೇಕು? ಸ್ವಲ್ಪ ಆಲೋಚನೆ ಮಾಡು. ತಡೆಯುವುದಲ್ಲ ನೀನು, ಗೊತ್ತಾಯ್ತಲ್ವ? ಸ್ವಲ್ಪ ಆಲೋಚನೆ ಮಾಡು. ನಾನು ತಡೆಯುವುದಲ್ಲ, ಅವರು ಹೋಗುವುದು ನಿನಗೆ ಸರಿ. ನನಗೆ ಸರಿ? ನಿನಗೆ ಸರಿ ಇದ್ದಾದ್ರೆ ನನ್ನ ಆಕ್ಷೇಪವೇ ಇಲ್ಲ. ನಿನಗೆ ಪೀಠವನ್ನು ರಕ್ಷಿಸುವಂತ ಹೋಗಿ, ಪೀಠವನ್ನು ರಕ್ಷಿಸಿದ್ರೆ ಆಯ್ತು, ಪ್ರಶ್ನೆ ಮಾಡ್ಲಿಕ್ಕಿಲ್ಲ ನೀನು, ಗೊತ್ತಾಯ್ತಲ್ವಾ?